ಆ ಬ್ರ್ಯಾಂಡ್ ಏನು ಮಾಡ್ತೈತೆ ಅಂದರೆ ತಾಯಿಗೆ ಬೆಲೆ ಕೊಡಲ್ಲ, ಹೆಂಡತಿ ಬೆಲೆ ಕೊಡಲ್ಲ, ಮನೆಗೆ ಬೆಲೆ ಕೊಡಲ್ಲ, ಅದೊಂದು ವಿಷ ಇದ್ದಂಗೆ. 100 ರೂಪಾಯಿ ದುಡಿಮೆ ನಮ್ಮ ಮಕ್ಕಳು ದುಡ್ಕೊಂಬರ್ತವೆ, ಅವ್ರ 80 ರೂಪಾಯಿ ದುಡಿಮೆ ನಾವು ಪಾರ ಅಂಗಡಿಗೆ ಕಟ್ಟಾಗ್ತಿದೆ. ಇವತ್ತು ಕುಡಿದ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಿದೆ, ಇದೇ ಒಂದು ಸಂಖ್ಯೆ ಕಮ್ಮಿ ಆಗ್ತಾ ಹೋಗಿದೆ. ಜೆಜೆ ಹಟ್ಟಿಯ ಮದ್ಯದ ಅಂಗಡಿಯನ್ನ ಬಂದ್ ಮಾಡಬೇಕು, ಇಲ್ಲವೇ ಸ್ಥಳಾಂತರಿಸಬೇಕು ಎಂದು ಆಗ್ರಹಿಸಿ ಸಾಮಾಜಿಕ ಸಂಘರ್ಷ ಸಮಿತಿ ಚಿತ್ರದುರ್ಗದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಇತ್ತೀಚೆಗೆ ಪ್ರತಿಭಟನೆ ನಡೆಸಿದ್ದಾರೆ. ಜೆಜೆ ಹಟ್ಟಿಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ತೆರಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಅಂಗಡಿಯನ್ನು ತೆರೆಸಿದರೆ ಮಾತ್ರವೇ ಅಲ್ಲಿರುವಂತಹ ದಲಿತರಿಗೆ ರಕ್ಷಣೆ ಆಗುತ್ತೆ, ಆ ದಲಿತ ಕುಟುಂಬಗಳು ಎಚ್ಚರವು ಬದುಕನ್ನು ಕಟ್ಟಲಿಕ್ಕಾಗುತ್ತೆ. ಅವರ 100 ರೂಪಾಯಿ ದುಡಿಮೆ ಇವತ್ತು ಕೂಡ ಬೇಕಾದ್ರೆ ಹೋಗಿ 100 ರೂಪಾಯಿ ದುಡಿಮೆ ನಮ್ಮ ಮಕ್ಕಳು ದುಡ್ಕೊಂಬರ್ತವೆ, ಅವ್ರ 80 ರೂಪಾಯಿ ದುಡಿಮೆ ನಾ ಬಾರ ಅಂಗಡಿಗೆ ಕಟ್ಟಾಗ್ತಿದೆ ಅನ್ನುವಂತ ಒಂದು ದುರಂತವನ್ನ ವ್ಯಥೆಯ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ಕೊಳ್ಳಿ. ಈ ಪ್ರಾರ್ಥನಾ ಮಂದಿರ ಶಾಲಾ ಆವರಣ ಆಮೇಲೆ ದಲಿತರ ಕಾನೂನಿನಿಂದ ಇಷ್ಟು ಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲೂ ಇಲ್ಲಿ ಇಂಥದಕ್ಕೆ ಪರವಾನಗಿ ಕೊಡಬಾರ್ದಂತ ಒಂದು ಕಾನೂನಿದೆ. ಆದ್ರೂ ಇದು ಕಾನೂನು ಬಾಹಿರಾಗಿ ಕೊಟ್ಟಿರುವಂತ ಈ ಬಾರನ್ನ ಅತಿ ಶೀಘ್ರದಲ್ಲಿ ಬಹಳಷ್ಟು ಬೇಗ ಬಂದ್ ಮಾಡಿಸಿ ಇಲ್ಲಾಗುತ್ತಿರುವಂತ ಅನಾಹುತಗಳನ್ನು ತಡೆ ಹಿಡಿಬೇಕು. ಶಿಕ್ಷಣ ಸಂಘಟನೆ ಹೋರಾಟ ಬಿಟ್ಟು ಬೇರೆ ಎಲ್ಲ ಚಟುವಟಿಕೆಗಳು ಅಲ್ಲಿ ನಡೀತಿದ್ದಾವೆ. ದಯವಿಟ್ಟು ಅದು ಬಾರ್ ಅನ್ನ ಮುಚ್ಚಿಸ್ಬಿಟ್ಟು ಬೇರೆ ಕಡೆ ಸ್ಥಳಾಂತರ ಮಾಡಿ. ಇವತ್ತು ಕುಡಿದ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಿದೆ, ಇದೇ ಒಂದು ಸಂಖ್ಯೆ ಕಮ್ಮಿ ಆಗ್ತಾ ಹೋಗಿದೆ. ಆಮೇಲೆ ಸಹಜವಾಗಿ ಒಂದ್ ರೀತಿಯಲ್ಲಿ ಜನರನ್ನು ಹೆಚ್ಚಿಸುವಂತ ಮನಸ್ಸಿನಲ್ಲಿ ಕಮ್ಮಿ ಆಗ್ತಿದೆ ಅಂತ ಕಾಣ್ತೇವೆ. ಚಿತ್ರದುರ್ಗ ನಗರದ ಜೆಜೆ ಹಟ್ಟಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ದಲಿತರು ವಾಸವಾಗಿದ್ದು ಇಂದು ಇದರ ಸಮೀಪದಲ್ಲಿಯೇ ಇರುವ ಉಮಾಪತಿ ಸಮುದಾಯ ಭವನದಲ್ಲಿ ಕಾರ್ತಿಕ್ ರೆಸಿಡೆನ್ಸಿನಲ್ಲಿ CL7 ಮದ್ಯದಂಗಡಿ ತಲೆಯೆತ್ತಿದೆ. ಇಲ್ಲಿನ ಜೆಜೆ ಹಟ್ಟಿಯ ಯುವಕರು ಬೆಳಗ್ಗೆಯಿಂದ ಸಂಜೆಯವರೆಗೂ ಈ ಮದ್ಯದಂಗಡಿಯಲ್ಲಿ ಕುಳಿತು ಮದ್ಯ ಸೇವಿಸುತ್ತಾ ಕಾಲ ಕಳೆಯುತ್ತಿದ್ದಾರೆ. ಕೆಲಸಗಳಿಗೆ ಹೋಗುತ್ತಿಲ್ಲ, ವಿದ್ಯಾರ್ಥಿಗಳು ಶಾಲೆಗೆ ಹೋಗುತ್ತಿಲ್ಲ, ಕುಡಿದು ಮನೆಗೆ ಬಂದು ಕುಟುಂಬಸ್ಥರೊಂದಿಗೆ ಗಲಾಟೆ ಮಾಡುತ್ತಾರೆ. ಇಲ್ಲಿನ ಮನೆಗಳಲ್ಲಿ ನೆಮ್ಮದಿ ಹಾಳಾಗಿ ಹೋಗಿದೆ, ಹೆಣ್ಣು ಮಕ್ಕಳ ಗೋಳು ಹೇಳತೀರದಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸುತ್ತಾರೆ ಗ್ರಾಮಸ್ಥರು. ಅದರಿಂದ ನಾವು ನಮ್ಮ ಗಂಡನ ಕಳ್ಕೊಂಡ್ವಿ, ಈಗ ಮತ್ತೆ ನನ್ನ ಮಗ ಅರ್ಧಜೆ ಹೋಗೈತೆ. ಅದು ಮಾಡ್ತದೆ ಏನಂದರೆ ಆ ಬ್ರ್ಯಾಂಡ್ ಏನು ಮಾಡ್ತೈತೆ ಅಂದರೆ ತಾಯಿಗೆ ಬೆಲೆ ಕೊಡಲ್ಲ, ಹೆಂಡತಿ ಬೆಲೆ ಕೊಡಲ್ಲ, ಮನೆಗೆ ಬೆಲೆ ಕೊಡಲ್ಲ, ಅದೊಂಥರ ವಿಷ ಇದ್ದಂಗೆ. ಅದಕ್ಕೋಸ್ಕರ ಅದನ್ನು ನಿಲ್ಲಿಸ್ಬೇಕಂತ ಕೇಳ್ತೀವಿ. ಬೆಳಿಂದ ಸಂಜೆವರೆಗೂ ಕಷ್ಟಪಟ್ಟು ದುಡಿದಂಥ ಹಣವನ್ನೆಲ್ಲ ಬಾರ್ನಲ್ಲಿ ಹೋಗಿ ಕಟ್ಟಿ ಅವರು ಸಂಸಾರ ಹಾಳು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ನಾವು ಹೋರಾಟ ಮಾಡಿದ್ದೀವಿ. ಆ ಹೋರಾಟಕ್ಕೆ ಅಪಾರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೇವೆ. ಆ ಮನವಿ ಮುಖಾಂತರ ಕಾಡಿರುವಂಥ ಅಪಾರ ಜಿಲ್ಲಾಧಿಕಾರಿಗಳು ಆದರೂ ಸರ್ಕಾರಕ್ಕೆ ಕಳಿಸಿ ಅದನ್ನು ಇವತ್ತು ಅಥವಾ ನಾಳೆನೋ ರದ್ದುಗೊಳಿಸೋ ಕಡೆ ಗಮನ ಹಾಕಿ ಅಥವಾ ಅವರಿಗೆ ಏನು ಸಂಬಂಧಪಟ್ಟಂಥ ಬಾರಿಟ್ಟಿರುವಂಥ ವ್ಯಕ್ತಿಗಳಿಗೆ ಒಂದು ಅಡ್ರೆಸ್ ಮಾಡಿ ಅವ್ರು ನೋಟಿಸ್ ಕೊಡಿಸಿ ಆ ಒಂದು ಬಾರ್ನ ತೆರವುಗೊಳಿಸ್ತಾರಂತ ಮುಖಾಂತರ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೆಜೆ ಹಟ್ಟಿಯಲ್ಲಿನ ಹೆಚ್ಚಿನ ಸಂಖ್ಯೆಯಲ್ಲಿ ದಲಿತರು ವಾಸವಾಗಿದ್ದಾರೆ. ಆದರೆ ಇದು ಒಂದು ಸಮೀಪದಲ್ಲಿರುವ ಉಮಾಪತಿ ಸಮುದಾಯ ಭವನದಲ್ಲಿ ಕಾರ್ತಿಕ್ ರೆಸಿಡೆನ್ಸಿ ಬಾರೋನ್ ರೆಸ್ಟೋರೆಂಟ್ ಮದ್ಯದಂಗಡಿ ತಲೆ ಎತ್ತಿ ನಿಂತಿದೆ. ಜೆಜೆ ಹಟ್ಟಿಯ ಯುವಕರು ಬೆಳಗ್ಗೆಯಿಂದ ಸಂಜೆವರೆಗೂ ಈ ಮದ್ಯದಂಗಡಿಯಲ್ಲೇ ಕುಳಿತು ಮದ್ಯ ಸೇವಿಸುತ್ತಾ ಕಾಲ ಕಳೆಯುತ್ತಿದ್ದಾರೆ. ಬಾರ್ನವರು ಆಪ್ರಾಪ್ತರಿಗೂ ಸಹಾಯ ಮದ್ಯ ಮಾರಾಟ ಮಾಡುತ್ತಿದ್ದಾರೆ. ಆಪ್ರಾಪ್ತರು ಮದ್ಯಪಾನ ಚಟಕ್ಕೆ ದಾಸರಾಗಿದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಮಾನವೀಯ ಮತ್ತು ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಕೂಡಲೇ ಈ ಮದ್ಯದಂಗಡಿಯನ್ನ ಬಂದ್ ಮಾಡಿಸಬೇಕು, ಇಲ್ಲವೇ ಸ್ಥಳಾಂತರಿಸಬೇಕು ಎಂದು ಒತ್ತಾಯಿಸಿದರು. ನಮ್ಮ ಮನವಿಗೆ ತಕ್ಷಣ ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನ ತೀವ್ರಗೊಳಿಸುತ್ತೇವೆ. ಕಳೆದ 40 ವರ್ಷಗಳ ಹಿಂದೆ ಮಾಡಿದಂತಹ ಹೋರಾಟವನ್ನ ಮುಂದುವರಿಸಲಾಗುವುದು ಎಂದು ಪ್ರತಿಭಟನಾಕಾರರು ಎಚ್ಚರಿಸಿದರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.